ಈ ಶ್ರೀಮಾನ್ಯ ಹೆಚ್ ಡಿ ರೇವಣ್ಣ ಅವ್ರಿ, ಈ ಕೊಡಗಿ ಹೋಗಿ ಅಲ್ಲಿ ಜನಕ್ಕೆ ಬಿಸ್ಕೆಟ್ ಬಿಸಾಕಿದ್ದು ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು ನೋಡ್ರಿ ಅದು. ಹ್ಞೂ ರೀ, ಈಗ ಆ ಸುದ್ದಿನ ಮಾನ್ಯ ಮುಖ್ಯಮಂತ್ರಿಗಳು ರೇವಣ್ಣ ಅವ್ರ ಸಹೋದರ ಕುಮಾರಸ್ವಾಮಿ ಅವರು ಸಮರ್ಥಿಸ್ಕೊಂಡಾರ್ರಿಪ್ಪ. ಏನಂತ ಸಮರ್ಥಿಸ್ಕೊಂಡಾರ್ರಿ ಅಂತಂದ್ರೆ, ಅಂತ ಸಣ್ಣ ವಿಚಾರನ ಇಂಥ ದೊಡ್ಡದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡೋದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಯಾರ್ರಿ ಅವರು. ಅಷ್ಟಕ್ಕೂ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಗೆ ದೊಡ್ಡದಾಗಿ ಟ್ರೋಲ್ ಮಾಡಕತ್ತಾರಲ್ಲ, ಅವ್ರೇನಾದ್ರೂ ಕೊಡಗಿಗೆ ಹೋಗಿ ಬಂದಾರನ, ಅಲ್ಲಿ ನಿರಾಶ್ರಿತರನ್ನ ನೋಡ್ಕೊಂಡ್ ಬಂದಾರನ ಅಂತ ಕೇಳಕತ್ತಾರ. ನಾನು ಅನ್ಕೊಂಡಿದ್ದೆ ರೀ ಕುಮಾರಸ್ವಾಮಿ ಅವರು ಈ ಟ್ರೋಲ್ ಮಾಡಿದವರೆಲ್ಲ ನಮಗೆ ವೋಟ್ ಹಾಕ್ಯಾರನ ಅಂತ ಕೇಳ್ತಾರಂತ ಅನ್ಕೊಂಡಿದ್ದೆ ರೀ, ಆದ್ರೆ ಅವರು ಹಿಂಗೆ ಕೇಳ್ಬಿಟ್ಟಾರ್ರಿ. ಒಟ್ಟಿನಲ್ಲಿ ಏನ್ರಿ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಯಾರು ಪ್ರಶ್ನೆ ಮಾಡೋ ಹಂಗಿಲ್ರಿ, ಯಾರು ಪ್ರಶ್ನೆ ಮಾಡಿದರೆ ಅವ್ರು ತಪ್ಪಿದ್ರನ್ನ ಹಿಂಗೆ ಏನೇನಾರ ಹೇಳ್ತಾರೆ ನೋಡ್ರಿಪ್ಪ ಅವರು. ಈಗ ಅವಾಗ ಸಾಲ ಮನ್ನಾ ಮಾಡ್ರಿ ಮಾಡ್ರಿ, ನೀವು ಮಾಡ್ದಿನಿಂದ್ರಿ ಮಾಡ್ರಿ ಅಂತ ಕೇಳಿದ್ರೆ, ಸಾಲ ಮನ್ನಾ ಮಾಡು ಅಂತ ಸ್ಟ್ರೈಕ್ ಮಾಡ್ರಲ್ಲ ನಂಗೆ ಓಟ್ ಹಾಕ್ಯಾರನ್ನ ನೀವು ಅಂತ ಕೇಳಿದ್ರಿ. ಇವತ್ತು ಇದಕ್ಕೆ ಹಿಂಗೆ ಅನ್ನಕತ್ತಾರೆ. ಈಗ ನಾಳೆ ಮೀಡಿಯಾದವ್ರು ಹೋಗಿ ಅವ್ರ ಮುಂದೆ ನಿಂತೆ ನೀ ಆಡಳಿತದ ಬಗ್ಗೆ ಏನಾರ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ನೀವೇನು ಆಡಳಿತ ನಡೆಸಿರಿನ ಅಂತ ವಾಪಸ್ ಪ್ರಶ್ನೆ ಮಾಡಂಗೆ ಅದಾರ್ರಿ ಅವ್ರು. ಅಲ್ರಿಪ್ಪ, ಇವರು ಎಲೆಕ್ಷನ್ನಾಗ ಜಸ್ಟ್ ಪಾಸ್ ಆದ್ರೂ ಕಾಂಗ್ರೆಸ್ನವರು ಅವ್ರಿಗೆ ಗೌರವಯುತವಾಗಿ ಅವ್ರನ್ನ ಕರೆದು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ. ಅದರಲ್ಲಿ ಹಸ್ತಿರ ಜನದ ಮುಂದೆ ಹೋಗಿ ಇವ್ರು ಬಿಸ್ಕೆಟ್ ಬಿಸಾಕಿರೋ ಅವ್ರ ಸಹೋದರನ್ನ ಸಮರ್ಥಿಸ್ಕೊಂಡು ಮಾತಾಡೋದು ಇವ್ರದ್ದು ಎಷ್ಟರ ಮಟ್ಟಿಗೆ ಸರಿರಿಪ್ಪ? ತಪ್ಪು ಹೋದಲ್ರಿ, ತಪ್ಪು ತಪ್ಪಂತ ಒಪ್ಕೊಂಡ್ರೆ ದೊಡ್ಡರಾಗ್ತಾರೆ ಹೋದಲ್ರಿ.